ಕಲಿ ಇಂಗ್ಲಿಷ್ ಅಲ್ಲಿ ಎನ್ ಕೆ ಅಲ್ಲಿ ನಾವು ಇವತ್ತು ಈ ಒಂದು ಕ್ಯಾಲೆಂಡರ್ ನ ಬಳಕೆಯ ಬಗ್ಗೆ ಹೇಳ್ತಾ ಇದೀವಿ ಇದು ನಮ್ಮ ಇಲಾಖೆಯಿಂದ ಎಲ್ಲಾ ಒಂದು ಶಾಲೆಗಳಲ್ಲಿ ಸರಬರಾಜಾಗಿರುತ್ತೆ ನಲಿಕಲಿ ಕಿಟ್ ಅಲ್ಲಿ ಈ ಕ್ಯಾಲೆಂಡರ್ ಬಂದಿದೆ ಹೋದ ವರ್ಷನೂ ಸಹ ಈ ಕ್ಯಾಲೆಂಡರ್ ಬಂದಿರುತ್ತದೆ ಈ ವರ್ಷನೂ ಈ ಕ್ಯಾಲೆಂಡರ್ ಬಂದಿದೆ ಇದು ಇಂಗ್ಲಿಷ್ ನಲಿಕಲಿ ಕ್ಲಾಸ್ 1 ರಲ್ಲಿ ಲೆವೆಲ್ 1 ಕ್ಕೆ ಈ ಚಾರ್ಟ್ ಅನ್ನು ನಾವು ಯೂಸ್ ಮಾಡ್ತೀವಿ ಇದನ್ನ ಕನ್ವರ್ಸೇಷನ್ ಚಾರ್ಟ್ ಅಂತ ಹೇಳಿ ನಾವು ಕರೀತೀವಿ ಕ್ಯಾಲೆಂಡರ್ ಅನ್ನು ಇದರಲ್ಲಿ ಏನು ಕೆಲಸ ಅಂದ್ರೆ ಪ್ರತಿಯೊಂದು ಮೈಲ್‌ಸ್ಟೋನ್ ಗೆ ಸಂಬಂಧಪಟ್ಟಂತಹ ಚಿತ್ರಗಳು ಇರ್ತವ ಇದರ ಮುಖಾಂತರ ಮಕ್ಕಳಿಗೆ ನಾವು ಇಂಗ್ಲಿಷ್ ನಲ್ಲಿ ಕನ್ವರ್ಸೇಷನ್ ಮಾಡೋದನ್ನ ಹೇಳ್ಕೊಡ್ತೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಡ್ವನ್ನು ಸಹ ಇಲ್ಲಿ ಕೊಟ್ಟಿರ್ತೀವಿ ಮಾನಸ ಫ್ಯಾಮಿಲಿ ರಿಲೇಟೆಡ್ ಆಗಿ ಇಲ್ಲಿ ಕನ್ವರ್ಸೇಷನ್ ಕಾರ್ಡ್ ಇರುತ್ತೆ ಈ ಕಾರ್ಡ್ ಅಲ್ಲಿ ಸ್ಟೆಪ್ ಗಳ ಬಗ್ಗೆ ಕೊಟ್ಟಿರ್ತಾರೆ ಏನು ಯಾವ ರೀತಿಯಾಗಿ ಸ್ಟೆಪ್ ಗಳ ಬಳಸಿಕೊಂಡು ಈ ಕಾರ್ಡ್ ಅನ್ನು ನಾವು ಯೂಸ್ ಮಾಡಬೇಕು ಮೊದಲನೇ ಸ್ಟೆಪ್ ಅಲ್ಲಿ ಇವುಗಳ ಪರಿಚಯ ಒಂದು ಇಂಟ್ರೊಡ್ಯೂಸ್ ಅನ್ನು ಮಾಡೋದು ಇರುತ್ತೆ ಎರಡನೇ ಸ್ಟೆಪ್ ಇವುಗಳ ಕನ್ವರ್ಸೇಷನ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡೋದು ಮೂರನೇದು ಮಕ್ಕಳಿಂದ ಮಾಡಿಸೋದು ಮತ್ತೆ ನಾಲ್ಕನೇದಾಗಿ ಅವರನ್ನು ಗುಂಪುಗಳಲ್ಲಿ ಕೊಟ್ಟು ಮಾಡಿಸೋದು ಈ ರೀತಿ ಮತ್ತೆ ಅದಲ್ಲದೆ ಅಭ್ಯಾಸ ಪುಸ್ತಕದಲ್ಲಿಯೂ ಕೂಡ ನಾವು ಇದಕ್ಕೆ ಸಂಬಂಧಪಟ್ಟಂತ ಪ್ರೆಸೆಂಟೇಷನ್ ಕಾರ್ಡ್ ಪುಸ್ತಕದಲ್ಲಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತದೆ ಈ ಕಾರ್ಡ್ ಗಳನ್ನು ಬಳಸಿಕೊಂಡು ಮಕ್ಕಳಲ್ಲಿ ನಾವು ಇಂಗ್ಲಿಷ್ ನಲ್ಲಿ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಅನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನೋದನ್ನ ಹೇಳ್ಕೊಡಬಹುದು ಪ್ರಶ್ನೆಗಳನ್ನು ಹೂ ಇಸ್ ದಿಸ್ ಹೂ ಇಸ್ ಶಿ ಈ ರೀತಿ ಪ್ರಶ್ನೆಗಳನ್ನು ಕೇಳುವುದರ ಮುಖಾಂತರ ಇವರು ಏನು ಮಾಡ್ತಾ ಇದ್ದಾರೆ ಇವರ ಕೆಲಸವೇನು ಇವೆಲ್ಲವನ್ನ ನಾವು ಇಂಗ್ಲಿಷ್ ನಲ್ಲಿ ಕನ್ವರ್ಸೇಷನ್ ಅಲ್ಲಿ ಬಳಸ್ಕೊತೀವಿ ಇದು ಒಂದು ಮೈಲುಗಲ್ಲಿಗೆ ಸಂಬಂಧಪಟ್ಟ ಹಾಗೆ ಅಷ್ಟೇ ಇದು ಮಾನಸ ಫ್ಯಾಮಿಲಿಗೆ ನೆಕ್ಸ್ಟ್ ಮುಂದೆ ಹೋದಾಗ ನಾವು ತಿಂಗಳ ವೈಸ್ ನೋಡ್ಕೊತಾ ಹೋಗ್ತೀವಿ ಇದು ಮೈ ನೇಬರ್ಹುಡ್ ಇದು ಡಿಸೆಂಬರ್ ಅಲ್ಲಿ ಬಳಕೆಯಾಗುವಂತ ಕಾರ್ಡ್ ಇಲ್ಲಿ ನಮ್ಮ ಸುತ್ತಮುತ್ತಲಿಂದ ಇದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋದಿದೆ ಮಗುವಿಗೆ ಇದಕ್ಕೆ ನಾವು ಕನ್ವರ್ಸೇಷನ್ ಚಾರ್ಟ್ ಅಂತಾನೆ ಕರಿತೀವಿ ಇದನ್ನ ನಾವು ಮಕ್ಕಳಿಗೆ ಶಾಲೆಯಲ್ಲಿ ನಮ್ಮ ಎಂಕೆ ಕ್ಲಾಸ್ ಅಲ್ಲಿ ತೂಗ್ ಹಾಕಬೇಕು ಇದರ ಪ್ರಕಾರವಾಗಿ ನಾವು ಈ ಕಾರ್ಡ್ಗಳನ್ನು ಬಳಸಿಕೊಂಡು ನಾವೆಲ್ಲರೂ ಇದನ್ನು ಬೋಧನೆ ಮಾಡಬೇಕು ಇದರಲ್ಲಿ ಸ್ಟೆಪ್ಗಳು ಸಹ ಇದರಲ್ಲಿ ನಾವು ಕೊಟ್ಟಿರ್ತಾರೆ ಇದು ಮತ್ತು ಗೇಮ್ ಸಹ ಇದೆ ಇದ್ರ ಮುಖಾಂತರ ಡೈಸ್ ಅನ್ನು ಬಳಸಿಕೊಂಡು ಮಾನಸ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಒಂದು ಲ್ಯಾಂಗ್ವೇಜ್ ಗೇಮನ್ನು ಕೂಡ ಇದರಲ್ಲಿ ನಾವು ಆಡಿಸ್ಬೋದು ಅದರ ವಿಧಾನ ಈ ಕಾರ್ಡಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಂದು ಮಗು ಈ ಪ್ರೆಸೆಂಟೇಷನ್ ಕಾರ್ಡ್ ಬುಕ್ಕನ್ನು ಓಪನ್ ಮಾಡಿಕೊಂಡು ಇದ್ರ ಬಗ್ಗೆ ಗುಂಪಿನಲ್ಲಿ ಚರ್ಚೆ ಮಾಡಲಿಕ್ಕೆ ನಾವು ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು ಇದರಲ್ಲಿ ಈ ರೀತಿ ಈ ಒಂದು ಕನ್ವರ್ಸೇಷನ್ ಚಾರ್ಟ್ನ ಪರಿಚಯ ಎನ್ ಕೆ ಕಿಟ್ ಅಲ್ಲಿ ಇದೆ ಎಲ್ಲರೂ ಇರುತ್ತೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಶಾಲಾ ಮಕ್ಕಳಿಗೆಲ್ಲರೂ ಯೂಸ್ ಮಾಡಬೇಕು.